ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಶ್ರೀ ಕಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಮುಂದೆ ಕುರುಬ ಸಮಾಜದವರು ಸಾಂಕೇತಿಕ ಪ್ರತಿಭಟನೆ ಮಾಡಿದರು. ತಾಲೂಕು ಕುರುಬ ಸಮಾಜದ ಮುಖಂಡರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಕುರುಬ ಸಮಾಜವನ್ನು ಕಡೆಗಣಿಸುತ್ತಿದೆ ಎಂದು ಹೇಳಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ದೇಶ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಎಂಬಾನ ಈಶ್ವರಪ್ಪನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ದೇಶ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಪ್ಪಟ ದೇಶಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಮಾನ್ಯ ಕೆಎಸ್ ಈಶ್ವರಪ್ಪ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ತಮ್ಮ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಕೆಎಸ್ ಈಶ್ವರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬರಲಿಕ್ಕೆ ಅವರೇ ಮುಖ್ಯ ಕಾರಣ. ಈಗೇನು ಬಿಜೆಪಿ ಹೋಗೋದಲ್ಲ, ಅವ್ರು ಯಾರೂ ಇದ್ದಿದ್ದಿಲ್ಲ ಮೊದಲ. ಯಾಕಂದರೆ ಬಿಜೆಪಿ ಹೋಗಿ ಎಮ್ ಎಲ್ ಎ ಆಗ್ಬೇಕಾದ್ರೆ ಬಿ ಬಿ ಸಿ ಅಪ್ಪ ಫಸ್ಟು, ಆಮೇಲೆ ಸೆಕೆಂಡ್ ಈಶ್ವರಪ್ಪ. ಅವಾಗಿನ ಕಾಲದಾಗಿಂದ ಈಶ್ವರಪ್ಪ ಬಿಜೆಪಿಯಲ್ಲಿ ಅದಾನ, ಆರ್ ಎಸ್ ಎಸ್ ಇದ್ರಾಗೂ ಅದ. ನಾವು ಅವರಿಗೆ ನಾವು ಮಂತ್ರಿ ಸ್ಥಾನ ಕೊಡಬೇಕಂತ ಆಗ್ರಹ ಮಾಡ್ತೀವಿ. ಮತ್ತು ಏನೈತಲ್ಲ, ನಮ್ಮ ಇಡೀ ರಾಜ್ಯದೊಳಗ ಕುರುಬ ಇಷ್ಟು ಸಮಾಜದವ್ರು ಅದೀವಿ ನಾವು. ಹೆಂಗೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದರೂ ಹಂಗೆ ನಾವು ಈಶ್ವರಪ್ಪನು ಬಿ ಜೆ ಪಿ ಬೆಳಿಲಂತ ನಾವು ಅಪೇಕ್ಷೆ ಮಾಡ್ತೀವಿ. ಬಟ್ ಏನೈತಲ್ಲ, ಇಲ್ಲೂ ನಾವು ಈಶ್ವರಪ್ಪ ಮಂತ್ರಿ ಕೊಡಬೇಕು, ಉಪಮುಖ್ಯಮಂತ್ರಿ ಕೊಡಬೇಕು. ಬರೀ ಏನೈತಲ್ಲ, ಬೇರೆ ಜಾತಿಯವ್ರು ಕೊಟ್ಟರೆ ಮತ್ತು ನಾವೇನು ಮಾಡೋದು? ನಾವು ಇಡೀ ರಾಜ್ಯದೊಳಗ ಕುರುಬರು ಇಷ್ಟು ಇದ್ದೀವಿ. ಲಾಸ್ಟಿಗೆ ಅವ್ರು ಏನೈತಲ್ಲ, ನಮಗೆ ಈಶ್ವರಪ್ಪ ಉಪಮುಖ್ಯಮಂತ್ರಿ ಕೊಡಲಿಲ್ಲ ಅಂದ್ರೆ ನಾವೇನೈತ ಮತ್ತೊಂದು ದಾರಿ ಹುಡುಕಬೇಕಾಗುತ್ತೆ ಅಂಥೇಳಿ ಅವ್ರು ನಾವು ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ಸರ್ಕಾರದವರಿಗೆ ಹಾಗೂ ಬಿ ಜೆ ಪಿ ಮುಖಂಡರಿಗೆ ಎಚ್ಚರಿಕೆ ಗಂಟೆ ಕೊಡ್ತೀವಿ. ಇದು ಇದ್ರ ಮ್ಯಾಗೆ ತಮ್ಮ ಅವ್ರಿಗೇನೈತಲ್ಲ, ಏನು ಮನವರಿಕೆ ಮಾಡ್ಕೋತಾರೋ ಮಾಡ್ಕೊಳ್ಳಿ, ನಮಗೇನಿಲ್ಲ. ಯಾಕಂದ್ರೆ ಅವರು ಈಶ್ವರಪ್ಪನ ಹಿರಿಯ ಜೀವಿಗಳು. ಇಷ್ಟು ದಿವಸ ಆರ್ ಎಸ್ ಎಸ್ನಾಗ ಇದ್ದವರು, ಮಾಡಿದವರು ಅದಾರ, ಎಮ್ ಎಲ್ ಎ ಆಗ್ಯಾರ, ಮಂತ್ರಿ ಆಗ್ಯಾರ, ಪಕ್ಷದ ಅಧ್ಯಕ್ಷ ಆಗ್ಯಾರ, ಮತ್ತು ಎಲ್ಲನೂ ಕಾರ್ಯನಿರ್ವಹಿಕೆ ಮಾಡ್ಯಾರ. ಮತ್ತು ಅವ್ರ ಬಗ್ಗೆ ಏನು ಭ್ರಷ್ಟಾಚಾರ ಇಲ್ಲ, ಏನೂ ಇಲ್ಲ. ಅವ್ರಿಗೇನು ಕೊಡಲಿ ಅಂತ ನಾವು ಆಗ್ರಹ ಮಾಡ್ತೀವಿ. ಇದೇನಿಲ್ಲ, ನಮ್ಮ ಸಮಾಜ ವತಿಯಿಂದ ಈಶ್ವರಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿ ಅಂತ ನಾವು ಇದನ್ನು ನಮ್ಮ ಕಳಕಳಕ್ಕೆ ವಿನಂತಿ ಮಾಡ್ಕೋತೀವಿ ನೋಡಿರಿ. ನಮ್ಮ ಹೆಸರು ಸರ್? ಸೋಮಶೇಖರ್ ಸಿದ್ದಲಿಂಗಪ್ಪನವ್ರು, ರಾಮದುರ್ಗ. ಥ್ಯಾಂಕ್ ಯು ಸರ್.